ಕೋಲಾರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೆ ಮುತ್ತುಗದ ಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಮೃತ ಭವನ ಹಾಗೂ ನಂದಿನಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಟೇಪ್ ಕತ್ತರಿಸುವ ಮೂಲಕ ಮಾಲೂರು ಶಾಸಕ ಕೋಚಿಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಅವರು ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನ ಪೂರೈಸಿದಾಗ ಮಾತ್ರ ಹಾಲು ಉತ್ಪಾದಕ ಸಹಕಾರ ಸಂಘಗಳು ಹಾಗೂ ಒಕ್ಕೂಟಗಳು ಲಾಭದಾಯಕವಾಗಿ ಬೆಳೆಯಲು ಸಾಧ್ಯವಾಗುತ್ತೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಹಸುಗಳಿಗೆ ಇನ್ಶೂರೆನ್ಸ್ಗಳನ್ನ 30,000 ಇದ್ದುದನ್ನ 70,000 ಹೆಚ್ಚಳ ಮಾಡಲಾಗಿದೆ. ಶೇಕಡ 50% ಉತ್ಪಾದಕರು ಕಟ್ಟಿದ್ರೆ 50% ಒಕ್ಕೂಟ ಕೊಡುತ್ತೆ. ವರ್ಷದಲ್ಲಿ 2 ಬಾರಿ ಇನ್ಶೂರೆನ್ಸ್ ಕಟ್ಟುವ ಅವಕಾಶವನ್ನ ಒಕ್ಕೂಟ ಮಾಡಿಕೊಟ್ಟಿದೆ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ಆಡಳಿತ ಮಂಡಳಿಗಳನ್ನ ನಡೆಸಿಕೊಂಡು ಬಂದಂತಹ ರೀತಿ ಇವತ್ತು ನಾವು ತುಂಬಾ ಲಾಭದಾಯಕವಾಗಿದ್ದು, ಚಿಕ್ಕಬಳ್ಳಾಪುರದಲ್ಲಿ 220 ಕೋಟಿಯಲ್ಲಿ ಮೆಗಾ ಡೈರಿ ಮಾಡ್ತಿದ್ದೀವಿ. ಒಕ್ಕೂಟವನ್ನ ಪ್ರತ್ಯೇಕಿಸಲು ಈಗಾಗಲೇ ಚರ್ಚೆಗಳು ನಡೆಯುತ್ತಿದ್ದು, ಉತ್ಪಾದಕರಿಗೆ ತೊಂದರೆಯಾಗದ ಹಾಗೆ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಮುಖ್ಯಮಂತ್ರಿ ಬಳಿ ಮುಖಂಡರ ನಿಯೋಗ ತೆರಳಿ ಮನವರಿಕೆ ಮಾಡಿಕೊಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಸಾದಲಿ ಬಳಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪಿಟ್ ಪ್ಲಾಂಟ್ಗೆ ಶೀಘ್ರದಲ್ಲಿ ಭೂಮಿ ಪೂಜೆ ಮಾಡಲಿದ್ದು ಹಾಲು ಉತ್ಪಾದಕರಿಗೆ ಅನುಕೂಲವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕೋಚಿಮಲ್ ಮತ್ತು ಕೆಎಂಎಫ್ ನಿರ್ದೇಶಕರಾದಂತಹ ಆರ್ ಶ್ರೀನಿವಾಸ್, ಕೋಚಿಮಲ್ ವ್ಯವಸ್ಥಾಪಕರಾದಂತಹ ನಿರ್ದೇಶಕ ಮಹೇಶ್ ರವರು, ಕೋಚಿಮುಲ್ ಮಾಜಿ ಅಧ್ಯಕ್ಷರಾದಂತಹ ಕೆ ಗುಡಿಯಪ್ಪ, ನಿವೃತ್ತ ಅಭಿಯಂತರ ಎಂ ಗಣೇಶ್ ರವರು, ವೈದ್ಯಾಧಿಕಾರಿಯಾದಂತಹ ಮಂಜುನಾಥ್ ರವರು, ಕೋಚಿಮುಲ್ ವ್ಯವಸ್ಥಾಪಕರಾದಂತಹ ಎಂ ಕೆಂಪರಾಜು ರವರು, ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕರಾದಂತಹ ಬಿಬಿ ಚಂದ್ರಶೇಖರ್ ಅವರು, ವಿಸ್ತರಣಾಧಿಕಾರಿಯಾದಂತಹ ಶ್ರೀನಿವಾಸ್ ಅವರು ಕೂಡ ಹಾಜರಿದ್ದರು. ನಾವು ಒಕ್ಕೂಟದಲ್ಲಿ ಮಾರ್ಕೆಟ್ ಅನ್ನು ಮಾಡಿ ಹಾಲು ಉತ್ಪಾದಕರಿಗೆ ರೇಟನ್ನು ಕೊಟ್ಟು ಒಕ್ಕೂಟವನ್ನ ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಕಟ್ಟೋದ್ರಲ್ಲಿ ನಾವು ತಿರುಗಾ ಹೋಗಿಲ್ಲ. ಇವತ್ತು ನಮ್ಮ ಒಕ್ಕೂಟ ಎಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ, ಇಂದಿನಿಂದ ಎಲ್ಲರೂ ಕೂಡ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನ ಆಡಳಿತ ಮಂಡಳಿಗೆ ನಡೆಸ್ಕೊಂಡ್ ಬಂದ ರೀತಿ ಇವತ್ತು ನಾವು ತುಂಬಾ ಲಾಭದಾಯಕವಾಗಿ ಇವತ್ತು ಉದಾಹರಣೆ ಚಿಕ್ಕಬಳ್ಳಾಪುರದಲ್ಲಿ 220 ಕೋಟಿಯಲ್ಲಿ ಮೆಗಾ ಡೈರಿ ಮಾಡಿದ್ದೀವಿ. 220 ಕೋಟಿಯಲ್ಲಿ ಮೆಗಾ ಡೈರಿ ಮಾಡೋದಿರ್ಬೋದು. ವಿಶೇಷವಾಗಿ ನಿಮ್ಮ ಸಿಡ್ಲಘಟ್ಟ ತಾಲೂಕು ಬಂದಾಗ ನಾವು ಸಾಧ್ಯದಲ್ಲಿ ಒಂದು ಫೀಡ್ ಪ್ಲಾಂಟ್ ಅನ್ನ ಮಾಡೋದು ಸುಮಾರು 110 ಕೋಟಿಯಲ್ಲಿ, 102 ಕೋಟಿಯಲ್ಲಿ ಒಂದು ಪ್ಲಾಂಟ್ ಅನ್ನು ಕೂಡ ಈಗಾಗಲೇ ವರ್ಕ್ ಸ್ಟಾರ್ಟ್ ಆಗಿದೆ. ಅದು ಗುದ್ದಲು ಪೂಜೆ ಮಾಡಬೇಕು ಅಂತಿದ್ವಿ ಮುಂದಿನ ತಿಂಗಳು, ಅದೇ ಕಾಂಪೌಂಡು ಸ್ಟಾರ್ಟ್ ಆಗಿದೆ ಅಂತ ಮಾಹಿತಿ ನನಗಿದೆ. ಅದು ತುಂಬಾ ನಮ್ಮ ಮುನಿಯಪ್ಪನವರಂತೂ ನನ್ನ ಮೇಲೆ ಒತ್ತಡ ಪ್ರೆಜರ್ ಇಲ್ಲಪ್ಪ ಅದು ಆಗ್ಲೇಬೇಕು, ಏನಾಯ್ತು ಅಂತ. 26 ಎಕರೆ ಮಂಜೂರು ಮಾಡಿಸೋದ್ರಲ್ಲಿ ಸ್ವಲ್ಪ ತಡ ಆಯ್ತು, ಅದು ಕೂಡ ನಮ್ಮ ಮುನಿಯಪ್ಪನವರು ಪ್ರಯತ್ನದಲ್ಲಿ 26 ಎಕರೆಯನ್ನ ಮಂಜೂರು ಮಾಡಿಕೊಟ್ಟಿದ್ರಿಂದ ಇವತ್ತು ಒಂದು ದೊಡ್ಡ ಪ್ಲಾಂಟು, ಇವತ್ತು ಫೀಡ್ ಪ್ಲಾಂಟ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಡ್ಲಘಟ್ಟದಲ್ಲಿ ಇವತ್ತು ಕೆಲಸವನ್ನ ಪ್ರಾರಂಭ ಮಾಡಿದ್ದಿರ್ಬೋದು. 100% ಇವತ್ತು ಇಲ್ಲಿ ಬಿಎಂಸಿಗಳು ಇಲ್ಲಿ ಕ್ಯಾನ್ ರೂಟೇ ಇಲ್ಲ, ಇಲ್ಲಿ ಇಲ್ಲ. ಟೋಟಲ್ಲು 53 ಬಿಎಂಸಿಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಸಾಧನೆಯಲ್ಲಿ ಸೀಲಿಂಗ್ ಸೆಟರ್ ಕೂಡ ಇತ್ತು, ಅದು ಕ್ಲೋಸ್ ಕೂಡ ಆಗಿದೆ. ಅದು ಪೌಡರ್ ನಿಲ್ಸೋದ್ ಬೇಡ, ಅಲ್ಲಿ ಸುಮಾರು ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕೋಲಾರ ಜಿಲ್ಲೆ ಎಲ್ಲ ಹಂತಗಳಲ್ಲಿ ಇರ್ತಕ್ಕಂಥ ಕಾರಣ ಇತ್ತು. ಆ ಥರ ನಮ್ಮ ಮಾರುಕಟ್ಟೆ ಇನ್ನೂ ನಮ್ಮ ನಿರೀಕ್ಷೆಗೆ ತಕ್ಕಷ್ಟು ಬೆಳೀಲಿಲ್ಲ ಅಂತಕ್ಕಂಥ ಕೊರಗಿದೆ. ಅದನ್ನ ಬಹುಶಃ ನಮ್ಮ ನಂಜೇಗೌಡರು ಅದರಲ್ಲಿ ಪರಿಣಿತರಿದ್ದಾರೆ. ಇರತಕ್ಕಂಥ ಅವಧಿಯಲ್ಲೇ ಈಗಲೂ ಯಾವುದಿನ ಏರಿಯಾ ಈ ಮಾರ್ಕೆಟ್ನ ವಿಸ್ತರಣೆ ಮಾಡೋದಕ್ಕೆ ಅವಕಾಶಗಳಿದೆ. ಇಂಥ ಸಂದರ್ಭ ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿ ದಯಮಾಡಿ ನೆಚ್ಚಿಗೆ ಮಾತಾಡಿದೆ. ಅವರಿಗೆ ಧನ್ಯವಾದಗಳು.
ನೋಡ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಧ್ಯಕ್ಷರಾದಂತ ನಂಜೇಗೌಡ ಸರ್ಗೆ ಸನ್ಮಾನವನ್ನು ಸರ್ ಈ ಸಂಘದ ವತಿಯಿಂದ ಮತ್ತು ಗ್ರಾಮಸ್ಥರಿಂದ. ಬಗ್ಗೆ ಕೊಡಿ ಬಗ್ಗೆ ಬಗ್ಗೆ ಕೊಡಿ ಧನ್ಯವಾದಗಳನ್ನು ತಿಳಿಸ ಬಯಸುತ್ತೇನೆ. ಜೈ ಗೋಮಾತಾ, ಜೈ ನಂದಿನಿ. ಸ್ವಲ್ಪ ಆಕಡೆ ನಿಂತು ನೀನು ಆನ್ ಮಾಡಿದ್ಯಾ? ಡೈರೆಕ್ಟ್ ಮಾಡಿದ್ಯಾ? ಸುಚ್ ತೆಗಿ ಧನ್ಯವಾದಗಳನ್ನು ತಿಳಿಸ ಬಯಸುತ್ತೇನೆ. ಜೈ ಗೋಮಾತಾ, ಜೈ ನಂದಿನಿ. ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ನಾವು ಗುಡಿಯಪ್ಪನವರು ಹೇಳ್ತಾ ಇದ್ರು, ಕೋಲಾರ ಒಕ್ಕೂಟ ಯಾವ ರೀತಿ ನಡ್ಕೊಂಡ್ಬಂತು ಅನ್ನೋದ್ರ ಬಗ್ಗೆ ಅವ್ರಿಗೆ ನನಗಿಂತ ಹೆಚ್ಚಿಗೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ನಾನು ಕೂಡ ಎರಡನೇ ಸಾರಿ ನಿರ್ದೇಶಕರಾಗಿ ಎರಡು ಅವಧಿಯಲ್ಲೂ ಕೂಡ ನನಗೆ ಅದಕ್ಕೆ ಅಧ್ಯಕ್ಷ ಆಗೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಕೂಡ ನಮ್ಮ ಗುಡಿಯಪ್ಪನವರು ಸಹಕಾರ. ಹೋದ ಅವಧಿಯಲ್ಲೂ ಕೂಡ ಒಂದು ಕೆಲವು ದಿನಗಳ ಅಧ್ಯಕ್ಷರಾಗಿ ಮಾಡಿದ್ರು. ಎರಡನೇ ಅವಧಿ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಸ್ಪೀಡ್ ಬಳಕೆ ಅನ್ನೋದೇನಿದೆ ಅದು ನಮ್ಮ ಗುಣಮಟ್ಟದ ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನ್. ರಾಜಕಾರಣದಲ್ಲಿ ಬಂದಿರ್ತಕ್ಕಂಥವ್ರು ಗ್ರಾಮ ಪಂಚಾಯತಿಯಿಂದ ಹಿಡಿದು ಸಹಕಾರಿ ಸಂಘಗಳಲ್ಲಿ ಕೆಲಸ ಮಾಡ್ತಾ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವೆಲ್ಲೆಲ್ಲ ಕೆಲಸ ಮಾಡ್ತಾ ಇವತ್ತು ಎರಡನೇ ಬಾರಿ ಶಾಸಕರಾಗಿ ಕೆಲಸ ಮಾಡತಕ್ಕಂಥದ್ರಲ್ಲಿ ಬಹಳ ಅತ್ಯುತ್ತಮರು ಅಂತಕ್ಕಂಥ ಮಾತನ್ನ ಪಡ್ಕೊಂಡಿದ್ದಾರೆ. 80,000 ಲಕ್ಷವರೆಗೂ ಹಸುವನ್ನ ನಾವು ದುಡ್ಡು ಕೊಟ್ಟು ತಗೊಳ್ತೀವಿ. ಅವೆಲ್ಲ ಗೊತ್ತಿರ್ತದೆ, ಮೊದಲಿಂದ ಕೂಡ ಹಸು ಕಟ್ಕೊಂಡಿರ್ತೀವಿ. ನೀವು ಇನ್ಸೂರೆನ್ಸ್ ಇರ್ತಾ ಇತ್ತು, ಇನ್ಸೂರೆನ್ಸ್ ಎಷ್ಟಿರ್ತದೆ 30,000 ಕೊಡ್ತಾ ಇದ್ರು, ಆಮೇಲೆ ಅದನ್ನು 40,000 ಆಯಿತು, ಮತ್ತೆ 50,000 ಮಾಡಿದ್ವಿ. ಈಗ ನಾನು 70,000 ಮಾಡಿದ್ದೀನಿ. ಒಂದು ಹಸುವಿಗೆ ಇನ್ಸೂರೆನ್ಸ್ ರೈತ ಕಟ್ಕೊಂಡಿರ್ಬೇಕು. 50% ನೀವು ಕೊಟ್ರೆ ಇನ್ನು 50% ನಮ್ಮ ಒಕ್ಕೂಟ ಕೊಡ್ತದೆ. ನೀವು ದಯವಿಟ್ಟು ಇನ್ಸೂರೆನ್ಸ್ ಅನ್ನ ಮಾಡೋದನ್ನ ತಪ್ಪ ಮಿಸ್ ಮಾಡ್ಕೊಬಾರ್ದು. ವರ್ಷಕ್ಕೆ ಒಂದು ಸಾರಿ ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅವಕಾಶ ಇತ್ತು. ನಾನೇ ಓದು ಜನರಲ್ ಬಾಡಿಯಲ್ಲಿ ಒಂದು ತೀರ್ಮಾನ ತಗೊಂಡ್ವಿ, ವರ್ಷಕ್ಕೆ 2 ಇನ್ಸೂರೆನ್ಸ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಅಂತೇಳಿ ವರ್ಷದಲ್ಲಿ 2 ಟೈಮಲ್ಲಿ ಇನ್ಸೂರೆನ್ಸ್ ಕಟ್ಟುವಂತ ಒಂದು ಅವಕಾಶ ನಾವು ಮಾಡಿಕೊಟ್ಟಿದ್ದೀವಿ. ಗಣಪ್ಪ ಸರ್ ಅವರು ಗಣೇಶ್ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಈ ಸನ್ಮಾನವನ್ನು ಸ್ವೀಕರಿಸ್ಬೇಕಂತೇಳಿ ಎಂ ಗಣೇಶ್ ಸರ್ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಂತಗಳಲ್ಲಿ ಇರ್ತಕ್ಕಂಥ ಕಾರಣ ಇತ್ತು. ಆ ಥರ ನಮ್ಮ ಮಾರುಕಟ್ಟೆ ಇನ್ನೂ ನಮ್ಮ ನಿರೀಕ್ಷೆಗೆ ತಕ್ಕಷ್ಟು ಬೆಳೆಯಲಿಲ್ಲ ಅಂತಕ್ಕಂಥ ಕೊರಗಿದೆ.
ಅದನ್ನ ಬಹುಶಃ ನಮ್ಮ ನಂಜೇಗೌಡರು ಅದರಲ್ಲಿ ಪರಿಣಿತರಿದ್ದಾರೆ. ಇರತಕ್ಕಂಥ ಅವಧಿಯಲ್ಲೇ ಈಗಲೂ ಯಾವುದಿನ ಏರಿಯಾ ಆಫ್ ಈ ಮಾರ್ಕೆಟ್ನ ವಿಸ್ತರಣೆ ಮಾಡೋದಕ್ಕೆ ಅವಕಾಶಗಳಿದೆ. ಇಂಥ ಸಂದರ್ಭ ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿ ದಯಮಾಡಿ ನೆಚ್ಚಿಗೆ ಮಾತಾಡಿದೆ.